ಒಳ್ಳೇದು ಮಾಡಲಿ ದೇವರು ಅವರಿಗೆ. ಏನಾದರೂ ಇದು ನಾನು ಒಂದು ಚಾನಲ್ ನಾನು ನೋಡ್ತಿದ್ದೆ, ಕೆಲವು ನೆಗೆಟಿವ್ ಅಲ್ಲಿ ಒಂದಿಷ್ಟು ಜನ ಪಾಸಿಟಿವ್ ಮಾತಾಡಿದ್ರು, ಕೆಲವರು ಹೈಲೈಟ್ ಮಾಡಿದ್ದೀರಾ, ಅದು ಫ್ಯಾಕ್ಟ್ ಅಂತ ನಾನು ಭಾವಿಸ್ತೀನಿ. ಇದು ಮಹಾಬಿಗ್ರೂಟ್ ಅನ್ನೋದಕ್ಕಿಂತ ಪ್ರೀತಿ ಉತ್ಸವ ಅಂತ ಒಂದು 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 ಪದ ಉಪಯೋಗಿಸಿದ್ರು. ಅದನ್ನ ನಾನು ಹಾಗೆ ಅದನ್ನ ನಾನು ಹಂಗೇನು ನಿಜಾನು ಈಗಲೂ ಹೇಳ್ತೀನಮ್ಮ, ಪಾಪ ಜನ ತುಂಬಾನೇ ಪ್ರೀತಿ ತೋರಿಸಿದ್ದಾರೆ ಇವತ್ತು. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಒಂದು ಪ್ರೀತಿ ಅವ್ರ ಕಣ್ಣಲ್ಲಿ ನನ್ಗೆ ಕಾಣಿಸ್ತು. ನಾನು ಹೋದಾಗ ಅಥವಾ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದಾಗ ನಮ್ಮ ತಾಯಿಯವ್ರು ಬಂದಾಗೆಲ್ಲ ಎಷ್ಟೊಂದು ಜನ ಇನ್ನೂ ಹೌದು ಊಟ ಇನ್ನೇನು ಬಡಿಸೋ ಸಮಯದಲ್ಲಿ ಊಟ ಬೇಡ ಮಗನೇ ನೀನು ನೋಡಕ್ ಬಂದಿದ್ದೀನಿ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಅದು ಮಾಡ್ತಾರಮ್ಮ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆ. ಸೊ ಅದೆಲ್ಲ ನಮ್ಮ ತಂದೆ ಕೊಟ್ಟಿರೋ ನನಗೆ ಒಂದು ಬ್ಲೆಸಿಂಗ್ ಅಷ್ಟೆ. ಖಂಡಿತ ಈಗ ಹತ್ತು ಜನಕ್ಕೆ ಕರೆದಾಗ ಇಬ್ರಿಗೂ ಊಟ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮನ್ನ, ಅಂದ್ರೆ ಮನೆ ಫಂಕ್ಷನ್ಗೆ ಬಂದಾಗ ಇಬ್ರಿಗೂ ಊಟ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಬಟ್ 8 ಜನಕ್ಕಾದ್ರೂ ಒಂದು ಊಟ ಸಿಕ್ಕಿದೆ, ಒಂದು ಒಳ್ಳೆ ಒಂದು ಒಂದು ಒಳ್ಳೆ ಇದು ಮಾಡಿದ್ದೀನಿ ಅನ್ನೋದು ಒಂದು ನಂಬಿಕೆನು ಇತ್ತು, ಖುಷಿನೂ. ಎಸ್ ಥ್ಯಾಂಕ್ ಯು ವೆರಿ ಮಚ್. ಯಾರಿಗೆ ಇನ್ನೂ ಮಾತಾಡೋಕೆ ಇಲ್ಲ ಮತ್ತೆ ಇಲ್ಲಿ ಬಂದಿದ್ದೀವಿ, ಈಗೆಲ್ಲ ನೀವು ಬಂದಿದ್ದೀರಾ. ಬಟ್ ಖಂಡಿತ ಪ್ರತಿಯೊಬ್ಬರಿಗೂ ಈ ತರ ಒಂದು ಸಣ್ಣ ಸಣ್ಣದ ಆದಾಗ ಅಯ್ಯೋ ಒಂದಿಷ್ಟು ಜನಕ್ಕೆ ಮಿಸ್ ಆಗೋಯ್ತಲ್ಲ, ಒಂದಿಷ್ಟು ಜನಕ್ಕೆ ಊಟ ಮಾಡಕ್ ಆಗಿಲ್ವಲ್ಲ, ಅಷ್ಟು ದೂರದಿಂದ ಬಂದ್ರಲ್ಲ, ಅವ್ರಿಗೂ ಬಹುಶಃ ಒಂದು ಊಟ ಮಾಡೋ ಒಂದು ಅವಕಾಶ ಸಿಕ್ತು, ಆರಾಮಾಗಿ ಖುಷಿಯಾಗಿ ಹೋಗಿರೋರಲ್ಲ ಅನ್ನೋ ಸಣ್ಣ ಬೇಜಾರು ಎಲ್ಲರಿಗೂ. ಬಟ್ ನಾನು ಆ ರೀತಿ ಯೋಚನೆ ಮಾಡಿದ್ರೆ, ನಾನು ಹೇಳಿದ್ದಲ್ಲಮ್ಮ ನಾನು ಆ ರೀತಿ ಯೋಚನೆ ಮಾಡಿದ್ರೆ ಇದನ್ನು ಇದರ ಈ ಇಲ್ಲ ಈ ಈಗ ರಾಜಕೀಯವಾಗಿ ನಾನು ಸ್ಟ್ರಾಂಗ್ ಆಗಿ ನಾನು ರಾಜಕಾರಣಿ ಅಲ್ವಲ್ಲಮ್ಮ. ಅದೆಲ್ಲ ನೀವು ಈ ತರ ಪೊಲಿಟಿಕಲ್ ಅನಾಲಿಸಿಸ್ ಎಲ್ಲ ನೀವು ರಾಜಕಾರಣಿಗಳನ್ನ ಕೇಳಬೇಕು. ನಾನು ಸದ್ಯ ಕಲಾವಿದನಾಗಿದ್ದೀನಿ, ನಾನು ಹಾಗೆ ಇರ್ತೀನಿ. ಥ್ಯಾಂಕ್ ಯು.